ವಿಳೆದೆಲೆ ಮತ್ತು ತುಳಸಿನ ಬಳಸಿಕೊಂಡು ಬಹಳ ಸುಲಭವಾಗಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಮನೆಮದ್ದು ರೆಸಿಪಿನ ನೋಡೋಣ ಬನ್ನಿ ಇವತ್ತು ಇದು ಕೆಮ್ಮು ಕಫ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಈ ಮನೆ ಮದ್ದು ರೆಸಿಪಿನ ಸುಮಾರು ಮೂರು ವರ್ಷ ಮೊದಲು ಒಂದು ಸಲ ಶೇರ್ ಮಾಡಿದ್ದೆ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ ಅನೇಕ ಜನರು ಕಮೆಂಟ್ ಮಾಡಿದ್ದಾರೆ ಈಗಲೂ ಮಾಡ್ತಾ ಇರ್ತಾರೆ ಈ ಮನೆಮದ್ದು ತುಂಬ ಅಂದರೆ ತುಂಬ ಸಹಾಯ ಆಗ್ತಾಯಿದೆ ಅಂತ ಇದರಲ್ಲಿ ಬಳಸಿರುವಂತಹ ವಿಳೆದೆಲೆ ತುಳಸಿ ಜೇನುತುಪ್ಪ ಇವೆಲ್ಲದೂ ತುಂಬ ಸಹಾಯ ಮಾಡುತ್ತೆ ನಮ್ಮಲ್ಲಾಗಿರುವ ಶೀತ ಆಗಲಿ ಅಥವಾ ಕೆಮ್ಮಾಗಲಿ ಇವುಗಳನ್ನು ಕಡಿಮೆ ಮಾಡೋದಕ್ಕೆ ಕಫನ ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಮನೆ ಮದ್ದನ್ನು ಅಂತ ನಾನಿಲ್ಲಿ ಸಣ್ಣ ಗಾತ್ರದ್ದಾಗಿರೋದ್ರಿಂದ ಎರಡು ವಿಳ್ಳ್ಯದಲ್ಲೇ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಸಾಕು ಸಣ್ಣದಾದರೆ ಎರಡು ಚೆನ್ನಾಗಿ ತೊಳೆದು ತಗೊಳ್ಳಿ ಹಾಗೆ ಒಂದು ಒಂಬತ್ತು ದಳ ತುಳಸಿನ ತೊಗೊಂಡಿದ್ದೀನಿ ತುಳಸಿ ಸಹ ಅಷ್ಟೇ ತುಂಬ ಸಣ್ಣ ಗಾತ್ರದ್ದಾದರೆ ಸಣ್ಣ ಎಲೆಗಳಾದರೆ ಸ್ವಲ್ಪ ಜಾಸ್ತಿ ಬೇಕಾದ ತಗೊಳ್ಬೋದು ಅದನ್ನ ಸಹ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇವಾಗ ಈ ವಿಳೆದೆಲ್ಲ ಸ್ವಲ್ಪ ಹೀಗೆ ಚೂರ್ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವಿದ ಗುದ್ದಿ ರಸ ತೆಗಿಬೇಕಾಗುತ್ತೆ ದೊಡ್ಡವರಾದರೆ ಗುದ್ದು ಬೇಕಾಗಿಲ್ಲ ನಾನು ಆಮೇಲೆ ಹೇಳ್ತೀನಿ ನೋಡಿ ಇದ್ರ ಜೊತೆಗೆ ನಾನು ಒಂದೆರಡು ಕಾಳು ಮೆಣಸು ಅಥವಾ ಕರಿಮೆಣಸು ಒಂದು ಸಣ್ಣ ಚೂರು ಒಣಶುಂಠಿನ ಹಾಕಿದ್ದೀನಿ ಇದು ಆಪ್ಷನಲ್ಲು ಇದು ಹಾಕದೇನೂ ಕೂಡ ಮಾಡ್ಬೋದು ಬರೀ ತುಳಸಿ ಮತ್ತು ವಿಳೆದೆಲೆನ ಜಜ್ಜಿ ರಸ ತೆಗೆದು ಕೂಡ ಮಾಡ್ಬೋದು ಚಿಕ್ಕ ಮಕ್ಕಳಾದರೆ ಹೀಗೆ ಮಾಡಿ ಕೊಡೋದು ನಾನು ಈಗ ತೋರಿಸ್ತಿದ್ದೀನಲ್ಲ ಹೀಗೆ ಮಾಡೋದು ಉತ್ತಮ ಅದೇ ದೊಡ್ಡವರಾದರೆ ಈ ರೀತಿ ಜಜ್ಜೋದು ಅಥವಾ ಗುದ್ದೋ ಅವಶ್ಯಕತೆ ಇಲ್ಲ ಹಾಗೆ ಎಲ್ಲ ಒಟ್ಟಿಗಿಟ್ಟು ಜಗದು ತಿಂದು ಬಿಡ್ಬೋದು ನೋಡಿ ಹೀಗೆ ಜಜ್ಜಿ ಆದಮೇಲೆ ಇದನ್ನು ಹೀಗೆ ಹಿಂಡಿ ರಸ ತೆಕ್ಕೊಳ್ಬೇಕು ನಿಮಗೆ ತುಂಬ ಒಣ ಅನ್ಸಿದ್ರೆ ಜಜ್ಜಿ ಬೇಕಾದ್ರೆ ಅಥವಾ ಗುದ್ದು ಬೇಕಾದ್ರೆ ಚೂರು ನೀರು ಬೇಕಾದರೂ ಹಾಕ್ಕೊಳ್ಬೋದು ಆಮೇಲೆ ಹೀಗೆ ಕೈಯಲ್ಲಿ ಸುಲಭವಾಗಿ ಹಿಂಡಿ ರಸನ ತೆಗಿಬೋದು ಅಥವಾ ಒಂದು ಸಣ್ಣ ಹತ್ತಿ ಬಟ್ಟೆ ಶುದ್ಧವಾದ ಹತ್ತಿ ಬಟ್ಟೆ ಇದ್ದರೆ ಅದರಲ್ಲಿ ಹಾಕಿನೂ ನಾವು ಸುಲಭವಾಗಿ ರಸನ ತೆಕ್ಕೊಳ್ಬೋದು ಈಗ ಈ ರಸಕ್ಕೆ ನಾವು ಒಂದು ಕಾಲು ಚಮಚದಷ್ಟು ಹೆಚ್ಚೇನು ಬೇಕಾಗೋದಿಲ್ಲ ಕಾಲು ಚಮಚದಷ್ಟು ಜೇನುತುಪ್ಪನ ಹಾಕಬೇಕಾಗತ್ತೆ ಹಾಕಿ ಚೆನ್ನಾಗಿ ಮಚ್ಚಿ ಅಥವಾ ಚೆನ್ನಾಗಿ ಕಲಸಿ ಕುಡಿದ್ರೆ ಆಯಿತು ತುಂಬ ಜೋರಿದ್ದರೆ ಕೆಮ್ಮು ಕಫ ಮೂರು ಸಲ ಅಥವಾ ಎರಡು ಸಲ ಅಥವಾ ದಿನಕ್ಕೆ ಒಂದು ಸಲ ಇದನ್ನು ತೊಗೊಂಡ್ರೂ ಸಾಕಾಗುತ್ತೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ ನಾನು ಸಹ ಇದನ್ನು ಬಳಸ್ತೀನಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು